ಪತ್ರಗಳನ್ನು ಓದ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ ಗುರುಜಿ. ಮತ್ತೊಂದು ಕಣ್ಣರೇಖೆ ಭಾವಚಿತ್ರವನ್ನು ಇಲ್ಲಿ ಇವರು ಕಳಿಸಿದ್ದಾರೆ. ಬಳ್ಳಾರಿಯಿಂದ ಮಂಜುಳಾ ಅವರು ಬರೆದಿರುವಂಥ ಪತ್ರ. ದಯಮಾಡಿ ನನ್ನ ಪತ್ರ ಓದಿ, ನಾನು ಸತತ 3 ವರ್ಷಗಳಿಂದ ಪತ್ರ ಬರಿತಾ ಇದ್ದೇನೆ, ಆದರೂ ನನ್ನ ಪತ್ರ ಓದ್ತಾನೇ ಇಲ್ಲ. ಇದರಿಂದ ನನ್ನ ಮನಸ್ಸಿಗೆ ತುಂಬ ದುಃಖ ಆಗಿದೆ. ನನಗೆ ತುಂಬ ಸಮಸ್ಯೆ ಇದೆ. ಇದು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ನನ್ನ ಎಲ್ಲ ಅಣ್ಣಂದಿರಿಗೂ ಈ ತಂಗಿಯ ಸಣ್ಣ ಮನವಿ ಅಂತ ತಿಳ್ಕೊಳ್ಳಿ. ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ಹೆಸರು ಮಂಜುಳಾ ಅಂತ, ನಾನು ಬಳ್ಳಾರಿ ಕಲ್ಲು ಕಂಬ ಗ್ರಾಮದಿಂದ ಈ ಪತ್ರವನ್ನು ಬರಿತಾ ಇದ್ದೇನೆ. ಗುರುಜಿ, ನಾನು ಅಂಗವಿಕಲೆ, ನನಗೆ ಎಡಗಾಲಿನ ಸಮಸ್ಯೆ ಇದೆ. 2015ರಲ್ಲಿ ಜನವರಿಯಲ್ಲಿ ತಿರುಪತಿಯಲ್ಲಿರುವಂತಹ BIRRT ಆಸ್ಪತ್ರೆಯಲ್ಲಿ ಕಾಲು ಆಪರೇಷನ್ ಮಾಡಿಸ್ಕೊಂಡಿದ್ದೇನೆ, ಆದರೆ ನನಗೆ ಇನ್ನೂ ನಡೆಯೋದಕ್ಕೆ ಬರ್ತಾ ಇಲ್ಲ. ಈಗ ಡಾಕ್ಟರ್ ಕಾಲು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಇದರಿಂದ ನನ್ನ ಮನಸ್ಸಿಗೆ ಸಹಿಸಲಾರದೇ ಇರುವಂಥ ದುಃಖ ಆಗಿದೆ. ಗುರುಜಿ, ನನಗೆ ಕಾಲು ಬರುತ್ತಾ, ನಾನು ಚೆನ್ನಾಗಿ ನಡೀತೀನಾ ಅಂತ ತಿಳಿಸ್ಕೊಡಿ. ಹಾಗೆ ಗುರುಜಿ, ನಾನು BA ವಿದ್ಯಾಭ್ಯಾಸ ಮುಗಿಸಿದ್ದೇನೆ, ನನಗೆ ಸರ್ಕಾರಿ ಉದ್ಯೋಗ ಅನ್ನೋದ್ರೂ ಸಿಗುತ್ತಾ ಅಂತ ತಿಳಿಸ್ಕೊಡಿ. ನಾನು ಚೆನ್ನಾಗಿರ್ತೀನಾ ಅನ್ನೋದು ನನ್ನ ಪ್ರಶ್ನೆ. ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಬೇಕಾದ್ರೆ ನಿನ್ನ ಕಣ್ಣರೇಖೆ ಸಮಂಜಸವಾಗಿರಬೇಕು ತಾಯಿ. ನೀನು ಕಳಿಸಿರ್ತಕ್ಕಂಥ ಈ ಫೋಟೋಲ್ಲಿ ಅಷ್ಟು ಅಚ್ಚುಕಟ್ಟಾದಂತಹ ಕಣ್ಣಿನ ರೇಖೆ ಸ್ಪಷ್ಟತೆ ಇಲ್ಲ. ಸತತವಾಗಿ ಇನ್ನು 3 ವರ್ಷದಿಂದ ಅಂತೂ ನೀನು ಕಾಗದಗಳು ಬರೀತಿದ್ಯಾ. ನಾನು ಕಾಗದ ತೊಗೊಂಡಿಲ್ಲ ಅನ್ನೋ ಆರೋಪ ನಮ್ಮ ಮೇಲೆ ಇರಲಿ. ಯಾಕೆಂದರೆ ಬರುವಂತಹ ಸಾವಿರಾರು ಕಾಗದಗಳ ಮಧ್ಯದಲ್ಲಿ ನಿನ್ನ ಅದೃಷ್ಟದ ಬಾಗಿಲು ಇವತ್ತು ತೆಗೆದು ಅದೃಷ್ಟದ ಬಾಗಿಲು ತೆಗೆದಷ್ಟೇ ಅದೃಷ್ಟದಲ್ಲಿ ನೀನು ಇರ್ತಕ್ಕಂತಹ ನುಡಿಗಳನ್ನು ತಿಳಿಸ್ಲಿಕ್ಕೆ ಆಗದಂಥ ಪರಿಸ್ಥಿತಿ. ಕಾರಣ ನೀನು ಕಳಿಸಿರ್ತಕ್ಕಂತಹ ನಿನ್ನ ಕಣ್ಣರೇಖೆಯೇ ಸ್ಪಷ್ಟತೆ ಇಲ್ಲದಂಥ ರೀತಿಯಲ್ಲಿದೆ ಅಮ್ಮ. ಈ ಫೋಟೋ ತೆಗಿಬೇಕಾದ್ರೂ ಫೋಟೋಗ್ರಾಫರ್ ತೆಗಿಬೇಕಾದ್ರೆ ಇತ್ತೀಚೆಗೆ ಒಂದು ತಪ್ಪನ್ನು ಕೆಲವು ಮಾಡ್ತಾರೆ. ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ ಹೇಗೆ ತೆಗಿಬೇಕು ಕಣ್ಣಿನ ರೇಖೆ ಅಂತ. ನೀವು ಕಣ್ಣತ್ರ ಸ್ವಲ್ಪ ಮಟ್ಟಿಗೆ ನೀವು ಝೂಮ್ ಮಾಡೋದು ಬೇಡ, ನ್ಯಾಚುರಲಾಗಿ ನೀವು ತೆಗೆದ್ರೂ ಸಾಕಾಗುತ್ತೆ. ಆದರೆ ಏನು ಮಾಡ್ತಾರೆ, ತೆಗೆಯುವಾಗ ಈ ತರಹ ಒಂದು ತೊಂದರೆಗಳಿದು ಪೂರ್ತಿ ಸಾಫ್ಟ್ ಇದೆ. ಅಂದರೆ ಇದರಲ್ಲಿ ಒಂದೇ ಒಂದು ಅಥವಾ ಯಾವ ಕ್ಯಾಮ್ರಾ ತೆಗೆದಿದ್ದಾರೋ ನನಗೂ ಅರ್ಥವಾಗ್ತಾ ಇಲ್ಲ. ಒಟ್ಟಂತೂ ಇದರಲ್ಲಿ ಕಣ್ಣರೇಖೆ ಏನೂ ಸ್ಪಷ್ಟತೆ ಇಲ್ಲ. ಅದಕ್ಕಾಗಿ ನೀನು ಆದಷ್ಟು ಬೇಗ, ನೀನು ಈ ಸಮಸ್ಯೆ ಹೇಳ್ಕೊಂಡಿದ್ದರಿಂದ ನಿನ್ನ ಸಮಸ್ಯೆನ ಖಂಡಿತವಾಗ್ಲೂ ನಾನು ಅದನ್ನು ಆದಷ್ಟು ಬೇಗ ನಿನ್ನ ಕಾಗದ ಮತ್ತೊಮ್ಮೆ ನೀನು ಕಳಿಸ್ಕೊಡು ಫೋಟೋನ, ನಾನು ಖಂಡಿತ ನಾನು ಮಾತಾಡ್ತೀನಿ, ಚಿಂತೆ ಮಾಡಬೇಡ. ಉದ್ಯೋಗಕ್ಕಾಗಿ ಕೇಳಿದ್ಯಾ, ವಿದ್ಯಾಭ್ಯಾಸ ನಿಂದು, ಜೊತೆಗೆ ನೀನು ಅಂಗವಿಕಲಂತೆ ಅಂತ ಹೇಳಿದ್ಯಾ, ನಿನ್ನ ಎಡಗಾಲು ಆಪರೇಷನ್ ಆಗಿದೆ, ಅದು ಕಾಲು ಬರ್ತಾ ಇಲ್ಲ ಅಂತಲೂ ಹೇಳಿದ್ಯಾ. ನಿನ್ನೆಲ್ಲ ಸಮಸ್ಯೆಗಳು ನಿಜಕ್ಕೂ ನನಗೂ ಭಾಳ ಸಂಕಟನೆ. ನಿನಗೇನಾದ್ರೂ ಒಂದಿಷ್ಟು ಅನುಕೂಲ ಆಗಿ ನಿನ್ನ ಜೀವನದಲ್ಲಿ ಒಂದಿಷ್ಟು ಸಾಧನೆ ಮಾಡಿ ನಾಲ್ಕು ಜನಕ್ಕಿಂತ ಇನ್ನೂ ಹೆಚ್ಚು ಚೆನ್ನಾಗಿರಬೇಕು ಅನ್ನೋ ಆಸೆ ನಂದು ಇದೆ ತಾಯಿ. ಒಳ್ಳೆಯದಾಗಲಿ, ನನ್ನ ಆಶೀರ್ವಾದ ನಿನಗಿದೆ. ಆದಷ್ಟು ಬೇಗ ಮತ್ತೊಂದು ನಿನ್ನ ಕಣ್ಣರೇಖೆ ಚೆನ್ನಾಗಿ ಕಾಣುವಂಥದ್ದೊಂದು ಫೋಟೋ ಕಳಿಸ್ಕೊಡು, ಖಂಡಿತ ನಾನು ಮಾತಾಡ್ತೀನಿ. ಹಾಗೆ ನಿನ್ನ ವಿದ್ಯಾಭ್ಯಾಸಕ್ಕೆ ತಕ್ಕನಾದಂಥ ರೀತಿ ನಿನಗೆ, ನಿನ್ನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಯೋಗಫಲ ಇದೆ, ಒಳ್ಳೆಯ ಅನುಕೂಲ ಇದೆ, ಒಂದು ಸರ್ಕಾರಿ ಉದ್ಯಮ ಅಂತೂ ಖಂಡಿತ ನೀನು ಪಡಿತೀಯ. ಆದರೆ ನಿನ್ನ ಶ್ರಮ ಬೇಕು. ಇವತ್ತಿನ ಕಾಲಧರ್ಮದಲ್ಲಿ ಯಾವೊಬ್ಬ ಕಡುಬಡವನಿಗೂ ಏನು ಅಪೇಕ್ಷೆ ಪಟ್ಟರು ಕೊಡೋನು ಭಗವಂತ ಒಬ್ಬ ಕೊಡಬೇಕೇ ವಿನಃ ನಾವು ಸಾಮಾನ್ಯರು ಯಾರು ನಂಬಿದ್ರು ನಮಗೆ ಕೆಲಸ ಆಗೋದಿಲ್ಲ. ಹಾಗೆ ನಿನ್ನ ಹಣೆಯಲ್ಲಿ ಬರೆದಿರುವಂತಹ ಕೆಲಸ ಖಂಡಿತ ಇದೆ, ಅದರ ಬಗ್ಗೆ ಭಯಪಡುವಂಥದ್ದಿಲ್ಲ. ಆದರೆ ಅದನ್ನು ಸಿದ್ಧಿಪಡಿಸ್ಕೊಳ್ಳೋಂಥ ರೀತಿನ ಸ್ವಲ್ಪ ಕಷ್ಟವೇ ಇದೆ. ಸ್ವಲ್ಪ ನೀನು ಶ್ರಮ ಪಟ್ಟರೆ ಖಂಡಿತ ಒಳ್ಳೆ ಮನೇಲಿ ಸೇರ್ತೀಯ, ಒಳ್ಳೆ ಯೋಗಫಲನೂ ಇದೆ. ಆದರೆ ನಿನ್ನ ಕಣ್ಣರೇಖೆ ಸ್ಪಷ್ಟ ಇಲ್ಲದ್ರಿಂದ ನಾನು ಸಂಪೂರ್ಣವಾಗಿ ಹೀಗೇ ಆಗುತ್ತೆ ಅಂತ ಹೇಳುವಂಥ ಚೈತನ್ಯ ಶಕ್ತಿ ನಂದಲ್ಲ. ಅದಕ್ಕೆ ನಿನ್ನ ಕಣ್ಣರೇಖೆ ಕಳಿಸ್ಕೊಡು, ನಾನು ಮಾತಾಡ್ತೀನಿ ತಾಯಿ. ಕೈಮಾಲ್ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕಣವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ ಆಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ, ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ.
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬುಡಲ್ಲ ಬುಡಲ್ಲ ಬುಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.